ರಾಜಮಾತೆ ಪ್ರಮೋದಾದೇವಿಯವರ ತಾಯಿಯ ನಿಧನದ ಹಿನ್ನೆಲೆಯಲ್ಲಿ ಮೈಸೂರು ಅರಮನೆ ಆವರಣದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಜ್ರಮುಷ್ಟಿ ಕಾಳಗ ಹಾಗೆಯೇ ಶಮಿಪೂಜೆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ರಾಜಮಾತೆ ಪ್ರಮೋದಾದೇವಿಯವರ ತಾಯಿಯವರು ನಿಧನವಾದ ಹಿನ್ನೆಲೆಯಲ್ಲಿ ಈಗ ಅರಮನೆ ಆವರಣದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ಇವತ್ತು ವಜ್ರಮುಷ್ಟಿ ಕಾಳಗ ನಡೀಬೇಕಿತ್ತು, ಇತಿಹಾಸ ಪ್ರಸಿದ್ಧ ವಜ್ರಮುಷ್ಟಿ ಕಾಳಗ, ಜೊತೆಗೆ ಶಮಿಪೂಜೆ. ನವರಾತ್ರಿಯ ಸಂದರ್ಭದಲ್ಲಿ ಅದರೂ ವಿಜಯದಶಮಿಯಂದು ಶಮಿಪೂಜೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸೊ ಇದೀಗ ಎಲ್ಲರನ್ನೂ ಆ ಒಂದು ಅರಮನೆಯ ಆವರಣದಿಂದ ಎಲ್ಲರನ್ನೂ ಹೊರಗಡೆ ಕಳಿಸ್ತಾ ಇದ್ದಾರೆ ಪೊಲೀಸರು, ಯಾಕೆಂದರೆ ಕಾರ್ಯಕ್ರಮಗಳು ರದ್ದಾಗಿದ್ದಾವೆ. ವಜ್ರಮುಷ್ಟಿ ಕಾಳಗವನ್ನು ನೋಡೋದಕ್ಕೆ ನೂರಾರು ಸಾವಿರಾರು ಜನರು ಬರ್ತಾಯಿದ್ರು. ಪೈಲ್ವಾನರು ಕೂಡ ಭಾಳ ಹುಮ್ಮಸ್ಸರಿಂದ ತಯಾರಾಗಿದ್ದರು. ಆದರೆ ಒಂದು ಆಘಾತದ ಸುದ್ದಿ ಅರಮನೆಗೆ ಬಂದಿದ್ದರಿಂದ ರಾಜಮನೆತನಕ್ಕೆ ಆ ಒಂದು ಅಶುಭದ ವಾರ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ವಜ್ರಮುಷ್ಟಿ ಕಾಳಗ ಶಮಿಪೂಜೆ ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸಲಾಗಿದೆ. ಜಟ್ಟಿ ಕಾಳಗ ಅಥವಾ ವಜ್ರಮುಷ್ಟಿ ಕಾಳಗ ನಡೀಬೇಕಿತ್ತು. ಜಟ್ಟಿಗಳೆಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದರು. ಆದರೆ ರಾಜಮಾತೆ ಪ್ರಮೋದಾದೇವಿ ಒಡೆಯರವರ ತಾಯಿ ನಿಧನಾದ ಹಿನ್ನೆಲೆಯಲ್ಲಿ ಈ ಒಂದು ವಜ್ರಮುಷ್ಟಿ ಕಾಳಗವನ್ನು ರದ್ದುಗೊಳಿಸಲಾಗಿದೆ. ಇದು ಕೇವಲ ಜಟ್ಟಿಗಳಿಗಷ್ಟೇ ಅಲ್ಲ, ನೋಡಲು ಬಂದಂಥ ಪ್ರೇಕ್ಷಕರಿಗೂ ಕೂಡ ಸಾಕಷ್ಟು ನಿರಾಸೆಯನ್ನು ಉಂಟು ಮಾಡಿದೆ. ಇನ್ನೊಂದು ಕಡೆ ಶಮಿಪೂಜೆಯನ್ನು ಕೂಡ ಆ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸಲಾಗಿದೆ.